ಹೇ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಬ್ಲಿ ಚೆರ್ರಿ ಕನ್ನಡ ಬ್ಲಾಗ್ಸ್. ಈ ದಿನ ನಾವು ಎಲ್ಲಿ ಇದ್ದೀವಿ ಅಂತ ಅಂದರೆ ಪಂಡ್ರಾಪುರ ಟೆಂಪಲಲ್ಲಿ ಇದ್ದೀವಿ. ಅಂಡ್ ರೆಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಕ್ಯೂ ಎಲ್ಲಿದೆ ಅಂದರೆ ಅಲ್ಲಿ ಟೆಂಪಲ್ಲಿಂದ ಹಿಡಿದು ನದಿ ಹತ್ತಿರ ತನಕ ಕೂಡ ಕ್ಯೂ ಇದೆ. ತಿಳ್ಕೊಳ್ಳಿ ಎಷ್ಟು ಜನಸಂಖ್ಯೆ ಇರ್ಬೋದು ಅಂತ. ಆ್ಯಂಡ್ ನೈಟೆಲ್ಲ ಅಲ್ಲೇ ಮಲ್ಕೊಂಡಿದ್ದಾರೆ, ಯಾಕಂದರೆ ಸ್ಪೇಸ್ ಸಿಗೋದಿಲ್ಲ ಮತ್ತು ಮಿಸ್ ಆದ್ರೆ ಅಂತ ಅಲ್ಲೇ ಮಲ್ಕೊಂಡು ಬೇಗ 6 ಗಂಟೆಗೆಲ್ಲ ಟೆಂಪಲ್ ಓಪನ್ ಆಯಿತು. ಆ್ಯಂಡ್ ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಇದೆ. ಎಷ್ಟೊತ್ತಿಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಜಸ್ಟ್ ಬೈ ವಾಕ್ ಹೋಗಿ ಬಂದ್ವಿ ಎಲ್ಲಿದೆ ಅಂತ. ಅಪ್ಪ ದರ್ಶನ ಮಾತ್ರ ನನಗೆ ಅನಿಸಿದ ಮಟ್ಟಿಗೆ 3-4 ಅವರ್ಸ್ ಅಂತೂ ಆಗೇ ಆಗುತ್ತೆ. ಯಾಕಂದರೆ ನಾವು ಹೋಗ್ತಾ ಇರೋದು ಇವಾಗ, ನಾವು ಆಲ್ಮೋಸ್ಟ್ ಅಲ್ಲಿ ಟೆಂಪಲ್ ಹತ್ರ ಹೋಗಿರೋದು 5:30ಗೆ. ಯಾಕಂದರೆ ನಿನ್ನೆನೇ ಕ್ಯೂ ನೋಡಿ ಶಾಕ್ ಆಯ್ತು. ಅಲ್ಲೇ ಅರ್ಧ ನೋಡಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಕ್ಯೂ ಇದೆ ನೋಡು, ಅಲ್ಲಿ ತನಕ ಕ್ಯೂ ಇದೆ. ನೋಡೋಣ ಪಾಂಡ್ರಂಗ್ ಬಿಟ್ಟೆಲ್ಲ ಯಾವ ಎಷ್ಟೊತ್ತಿಗೆ ನಮಗೆ ದರ್ಶನ ಸಿಗುತ್ತೆ ಅನ್ನೋದು. ಬನ್ನಿ ಔಟ್ ಸೈಡ್ ಯಾವ ರೀತಿ ಇದೆ ಅನ್ನೋದು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ, ಬಟ್ ಫೋನ್ ಒಳಗಡೆ ಅಲವ್ ಇಲ್ಲ. ಹಾಗಾಗಿ ಎಲ್ಲರೂ ಜೊತೆಗೆ ಇರಬೇಕಾಗುತ್ತೆ. ಬಿಟ್ಟು ಹೋದ್ವಿ ಅಂತಂದರೆ ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು. ಬೇಕಾದ್ರೆ ಬೈ ಚಾನ್ಸ್ ಹೋಗಬೇಕು ಅಂತಂದರೆ ನಾವು ಈ ಪ್ಲೇಸನ್ನು ಮೆನ್ಷನ್ ಮಾಡಿ ಪ್ರತಿಯೊಬ್ಬರು ಡಿಸ್ಕಷನ್ ಮಾಡಿ ಹೇಳೋಗ್ಬೇಕು, ಯಾರೆಲ್ಲೇ ಹೋಗಿ ಬಂದರೂ ಈ ಪ್ಲೇಸಿಗೆ ಬರಬೇಕು. ಈ ಸೊ ಇಡ್ಲಿ ವಡೆ ಪೂರಿ ಸಾಗು ಒಗ್ಗರಣೆ ಸೊ ಚಟ್ನಿ ಸಾಂಬಾರ್ ಪ್ರತಿಯೊಂದು ತಗೊಂಬಂದಿದ್ರು ನಮ್ಮ ಹಸ್ಬೆಂಡ್. ಊಟ ನಾನು ತಿಂದಿದ್ದು ಹಲವು ಗಣಮೊಳಗೆ ಒಂದು 10 ರೂಪಾಯಿ 4 ರೂಪಾಯಿ ಲಾಸ್ಟ್ ಕುಡಿಸೀನಿ. ಇಷ್ಟೆಲ್ಲ ಇದೆ ಸೊ ಅಲ್ಲಿ ಫುಲ್ ರೆಸ್ಟ್ ಇದೆ ಹೋಟೆಲ್ ಹತ್ರ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಎಲ್ಲ ಟಿಫಿನ್ ಪಾರ್ಸಲ್ ಕೊಡ್ಸ್ಕೊಂಬಂದು ಎಲ್ಲರೂ ಕುಂತ್ಕೊಂಡು ಇಲ್ಲೇ ತಿಂತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಊರಿಗೆ ಹೋಗಿ ಯಾವಾಗ ನಾನು ಊಟ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿದೆ ಸಿಕ್ಕಾಪಟ್ಟೆ. ನನಗಂತೂ ಊಟ ಇಲ್ಲ ಟೈಮ್ ಟೈಮ್ಗೆ, ನಿದ್ದೆ ಇಲ್ಲ ಟೈಮ್ ಟೈಮ್ಗೆ, ಸಿಕ್ಕಾಪಟ್ಟೆ ಟೈರ್ಡ್. ಇಟ್ಸ್ ಓಕೆ. ನೆಕ್ಸ್ಟ್ ಇದು ಪೂರಿ ಸಾಗು ತಿಂದು ಶಾಪಿಂಗ್ ಹೋಗ್ಬೇಕು ಅನ್ಕೊಂಡಿದ್ವಿ. ಏನೆಲ್ಲ ತಗೊಂತೀವಿ ಬನ್ನಿ, ಇಲ್ಲ ಸ್ಟಾರ್ಟ್ ಹೋಗೋಣ, ಬೇಗ ಬೇಗ ಟಿಫಿನ್ ಮಾಡಿ ಶಾಪಿಂಗ್ ಹೋಗೋಣ. ಟಾಯ್ಸ್ ಬೇಕೇ ಬೇಕು ನಮಗೆ, ಜುವೆಲ್ಸ್ ಬೇಕು ನಮ್ಮ ಹಸ್ಬೆಂಡ್ಗೆ, ರೊಕ್ಕ ಕಲಸ ಆಗುತ್ತೆ. ಯಾಕಂದ್ರೆ ದುಡ್ಡು ಕೊಡೋರೆ ಅವರಲ್ವಾ ನಾವು ಶಾಪಿಂಗ್ ಮಾಡೋಕ್ಕೆ. ಪಾಪ ಅವ್ರೇನು ತಗೊಳ್ಳಲ್ಲ, ನಮಗೋಸ್ಕರನ್ನೇ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಮಗೋಸ್ಕರನ್ನೇ ಕೊಡಿಸ್ತಾರೆ. ಪಾಪ ಎಲ್ಲ ಗಂಡಂದ್ರಿಗೂ ಒಂದು ಹ್ಯಾಟ್ಸ್ ಆಫ್ ಅಂತೀನಿ. ಬರೀ ಹೆಂಡತಿರಿಗೆ ಮಕ್ಕಳಿಗೆ ಖರ್ಚು ಮಾಡೋದ್ರಲ್ಲೇ ಅವರು ನಿರತರವಾಗಿದ್ದಾರೆ ಹಸ್ಬೆಂಡ್ ಅಂದರು. ಬನ್ನಿ ಗಾಯ್ಸ್, ಇವಾಗ ನಿಮ್ಮನ್ನೆಲ್ಲರೂ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾವ ರೀತಿ ಇದೆ ಟೆಂಪಲ್ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡು, ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನು ಕಮೆಂಟ್ ನೋಡೋಕ್ಕೆ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ ನಾವು. ಸೊ ಶಾಪಿಂಗ್ ಮಾಡ್ತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ ಏನೇನು ತಗೊಳ್ತಾ ಇದ್ದೀನಿ ಅಂತ. ಸೊ ನೋಡಿ ಇಲ್ಲಿ ಈಗ ನಾವು ಟೆಂಪಲ್ ಹತ್ರ ನಿಂತ್ಕೊಂಡು ಎಲ್ಲರೂ ಫೋಟೋ ತಗೊಳ್ತಾ ಇದ್ದೀವಿ, ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ, ನಿಮಗೆ ತೋರಿಸ್ಬೇಕಲ್ವ ಫ್ರೆಂಡ್ಸ್. ಸೊ ತುಂಬಾ ಖುಷಿ ಆಗುತ್ತೆ. ಪಂಡ್ರಾಪುರಕ್ಕೆ ಬಂದಮೇಲೆ ವಿಠಲನ ದರ್ಶನ ಆಗಿದ್ರೆ ಅಂತೂ ತುಂಬಾ ಮನಸ್ಸಿಗೆ ಆನಂದ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಒಂದು ರೌಂಡ್ ಹೊಡ್ಕೊಂಬಂದು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ಅದು ಫಸ್ಟ್ ತೋರಿಸಿದ್ದು ಹಿಂದುಗಡೆ. ಇದು ಏನು ಅಂತಂದರೆ ಸ್ಪೆಷಲ್ ಟಿಕೆಟ್ ಏನಾದರೂ ಇದ್ದರೆ ಈ ರೀತಿ ಇಲ್ಲಿ ಒಳಗಡೆ ಬಿಡ್ತಾರೆ ವಿಚಾರಿಸಿದ ಮೇಲೆ. ಇವಾಗ ನಾವು ಮುಂದಿನ ಭಾಗದಲ್ಲಿ ಬರ್ತಾ ಇದ್ದೀವಿ ನೋಡಿ. ಪ್ರತಿಯೊಬ್ಬರು ಇಲ್ಲೇ ಜಾಸ್ತಿ ಫೋಟೋ ತೆಗೆಸ್ಕೊಳ್ಳಿರ್ಬೋದು, ವಿಡಿಯೋ ಮಾಡ್ಕೋಬೋದು. ಸೊ ಮಾರ್ಕೆಟ್ ಇರೋದೇ ಮೇನ್ ಎಂಟ್ರೆನ್ಸ್ ಇದು. ಇಲ್ಲೆಲ್ಲ ಸಿಗುತ್ತೆ ನಿಮ್ಗೆ ಏನೇನು ಬೇಕು ಎಲ್ಲವನ್ನು ಪರ್ಚೇಸ್ ಮಾಡ್ಬೋದು. ಹೂವು ಆಗಿರ್ಬೋದು, ಪ್ರತಿಯೊಂದು ದೇವರಿಗೆ ಏನೇನು ಕೊಡಬೇಕು ನೀವು ಅಂದ್ಕೊಂಡಿರ್ತೀವಿ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡಿ ಜನಸಂಖ್ಯೆ ನೋಡು, ಓ ಮೈ ಗುಡ್ನೆಸ್, ಎಲ್ಲಿ ನೋಡಿದ್ರು ಜನ ಕಣ್ರಿ. ಅಷ್ಟೆಲ್ಲ ತಪ್ಸ್ಕೊಂಡು ಬರೋದ್ರಲ್ಲಿ ಓ ಮೈ ಗಾಡ್, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ದೇವರ ಮುಂದಿನ ಭಾಗದಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ನಿಮಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನಾವು ಯಾವಾಗ ಒಂದು ಟೈಮ್ ಹೋಗಿದ್ವಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದು ಫೋಟೋ ಇದ್ದರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ನಾನು ಹೇಳಿದ್ನಲ್ವಾ, ಇಲ್ಲಿ ನೋಡಿ ಹೂವು ನೋಡಿ, ತುಳಸಿ ಹಾರ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಶಾಪಿಂಗ್ ಟೈಮ್, ಶಾಪಿಂಗ್ ಹೋಗ್ಬೇಕು. ಏನು ನಾವೇನು ತಗೊಂಡಿಲ್ಲ, ಎಲ್ಲ ಕಡೆ ತಗೊಂಡಿದೀವಿ. ಇನ್ನು ನಾವು ಪಂಡ್ರಾಪುರದಲ್ಲಿ ಏನು ಶಾಪಿಂಗ್ ಮಾಡಿಲ್ಲ ಅಲ್ವಾ. ಸೊ ಬನ್ನಿ ಶಾಪಿಂಗ್ ಮಾಡೋಣ. ಇಲ್ಲಿ
ನಮ್ಮ ಮಮ್ಮಿಗೆ ಒಂದು ಹ್ಯಾಂಡ್ ಬ್ಯಾಗ್ ಬೇಕಂತ ತಗೊಳ್ತಾ ಇದ್ರು. ಇವ್ರು ನೋಡಿ ಯಾರೋ ಗೊತ್ತಿಲ್ಲ, ನಾವು ವೀಡಿಯೋ ಮಾಡ್ತಿರ್ಬೇಕಾಗಿದೆ, ಯೋಯೋ ಸಿಂಬಲ್ ಮಾಡ್ತಾ ಇದ್ರು ಪಾಪ ಆ ಬ್ರೋ. ಅವ್ರಿಗೆ ಗೊತ್ತಿರುತ್ತೆ ಈ ಪ್ರತಿಯೊಬ್ಬರು ಲಾಗ್ ಮಾಡ್ತಾ ಇರ್ತಾರೆ ಅಂಬೋದು. ಸೊ ಅವ್ರದ್ದು ಒಂದು ಕ್ಲಿಪ್ ಮಾಡಿಕೊಂಡೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲೆಲ್ಲ ಬಂದುಬಿಟ್ಟು ದೇವರ ಸಾಮಾನುಗಳಾಗಿರ್ಬೋದು, ಹಿತ್ತಾಳೆ ಸಾಮಾನು, ಪ್ರತಿಯೊಂದು ದೇವರ ಮೂರ್ತಿಗಳಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ನನ್ನ ಮಕ್ಕಳು ಆಗಲೇ ಆಟ ಸಾಮಾನಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಳ್ತಾ ಇದ್ರು. ಫಸ್ಟ್ ಅವ್ರದ್ದು ಮಕ್ಕಳದ್ದು ಏನು ಬೇಕೋ ಅದೆಲ್ಲ ಕೊಡಿಸ್ಬಿಟ್ರೆ ನಮಗೆ ರಿಲ್ಯಾಕ್ಸ್ ಆಗುತ್ತೆ, ನಾವೇನಾದರೂ ನೋಡೋಕ್ಕೆ ನಮಗೆ ಕೂಡ ಟೈಮ್ ಸಿಗುತ್ತೆ. ನೋಡಿ ಫೈನಲ್ಲಾಗಿ ನನ್ನ ಮಗನಿಗೆ ಈ ರೀತಿ ಬಿಲ್ಲು ಬೇಕು ಅಂತ ಆಟ ಮಾಡಿದೆ, ಬಿಲ್ ಕೊಡಿಸಿದ್ದಾಯಿತು. ನೆಕ್ಸ್ಟು ಇಲ್ಲಿ ನೋಡಿ ಹಿತ್ತಾಳೆ ಸಾಮಾನು, ನಾನು ಇಲ್ಲೆಲ್ಲ ಪರ್ಚೇಸ್ ಮಾಡಿದೆ, ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿ ಚಿಕ್ಕ ಚಿಕ್ಕ ಪುಟ್ಟು ಎಲ್ಲ ಮಣಿಗಳಾಗಿರ್ಬೋದು, ಒಂಥರ ಡಿಫ್ರೆಂಟ್ ಆಗಿರುವ ಐಟಮ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಇದು ಬಳೆ ಡಿಫ್ರೆಂಟು. ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಅವರು ಬಳೆನ ಅಲ್ಲೇ ಸ್ವಲ್ಪ ಸುಡ್ತಾರೆ, ಸುಟ್ಟ ನಂತರ ನಮ್ಮ ಕೈಗೆ ಹಾಕಿದ ಮೇಲೇ ಅಲ್ಲಿನೇ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡ್ತಾರೆ. ಇದು ಫೇಮಸ್ ಅಂದರೆ ಪಂಡ್ರಾಪುರದಲ್ಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ಅನ್ಬೋದು. ಎಲ್ಲಿ ಬೇಕಾದರೂ ಇವರು ಬಳೆಯವರು ಅಲ್ಲೆಲ್ಲಿ ಕುಂತ್ಕೊಂಡಿರ್ತಾರೆ, ನೋಡೋಣ ಅಂತ ನಾನು ಅಲ್ಲೇ ಕುಂತ್ಕೊಂಡು ವೀಡಿಯೋ ಮಾಡಿಕೊಂಡೆ. ಸೊ ನೋಡಿ ಈ ರೀತಿ ಬ್ಯಾಂಗಲ್ನ ಸೇರಿಸ್ತಾರೆ, ಜಾಯಿಂಟ್ ಮಾಡ್ತಾರೆ. ಸೊ ನೀವು ನೋಡಿಲ್ಲ ಅಂದರೆ ನನಗೆ ಖುಷಿಯಾಗುತ್ತೆ, ಹೇಳಿ ನೋಡಿಲ್ಲ ಅಂದರೆ. ಆ್ಯಂಡ್ ಇಲ್ಲೆಲ್ಲ ನೋಡಿ ಸಿಲ್ವರಿಂದ ಮಾಡಿದಂಥ ಚಿಕ್ಕ ಪುಟ್ಟ ಸಾಮಾನುಗಳನ್ಬೋದು, ಅದನ್ನು ಪರ್ಚೇಸ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ಶಾಪಿಂಗ್ ಎಲ್ಲ ಆಯಿತು. ಸೊ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಅದಕ್ಕೆ ಕೆಲವರು ಟೀ, ಹಾಲು, ನಾನು ಲಸ್ಸಿ ಕುಡಿತಾ ಇದ್ದೀನಿ, ಯಾಕಂದರೆ ನನಗೆ ಹೀಟಾಗಿತ್ತು. ಸೊ ಕೋಲ್ಡ್ ಆಗಲಿ ಅಂತ ಲಸ್ಸಿ ಕುಡಿತಾ ಇದ್ದೀವಿ. ಲಸ್ಸಿ ಕುಡಿದ ನಂತರ ನಾವು ಇವಾಗ ಮತ್ತೆ ನಾವು ರೂಮಿನ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಏನಾಯಿತು ಅಂತಂದರೆ, ಮಿಸ್ ಆಗಿಬಿಟ್ಟಿದ್ರು, ನಮ್ಮ ಪಪ್ಪ ಆ ಸೈಡ್ ಹೋಗಿದ್ದಾರೆ, ನಾನು ನಮ್ಮ ಹಸ್ಬೆಂಡ್ ಈ ಸೈಡ್ ಹೋಗಿದೆ. ಯಾಕಂದರೆ ಫೋನ್ ಇರಲಿಲ್ಲ, ಆವಾಗಲೇ ಒಬ್ಬರ ಹತ್ರ ಇರ್ತು, ಒಬ್ಬರ ಹತ್ರ ಇರಲಿಲ್ಲ. ಹಾಗೆ ಎಲ್ಲ ಮತ್ತೆ ಕನೆಕ್ಟ್ ಮಾಡಿಕೊಂಡು ಹುಡುಕಿ ನಾವು ಎಲ್ಲರೂ ಸಿಕ್ಕಿದ್ದೀವಿ. ಮಗಗಂತರೂ ಟಿ ವಿ ಹುಚ್ಚಿ ಹಿಡಿದ್ಬಿಟ್ಟಿದ್ದಿಲ್ಲ ನೋಡಿ, ಆರಾಮ್ಸೆ ಟಿ ವಿ ನೋಡ್ಕೊಂಡು ಕುದುರ್ತಾನೆ. ಬಟ್ ಚಾನಲ್ ಯಾವ ಬರ್ತೇ ಇಲ್ಲ, ಬಿಗ್ ಬಾಸ್ ಒಂದು ಬಿಟ್ಟರೆ ಇನ್ನೊಂದು ಚಾನಲ್ ಯಾವ ಬರ್ತೇ ಇಲ್ಲ. ಅವ್ನು ಸರ್ಕಸ್ ಮೇಲೆ ಸರ್ಕಸ್ ನಡೆಸ್ತಾನೆ ಇದ್ದಾನೆ. ಬಟ್ ನಾವು ಕೇಳೋಣ ಅಂತ ಅಂದ್ಕೊಂಡ್ವಿ, ನಮಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ, ಯಾರು ಟಿ ವಿ ನೋಡ್ತಾರೆ, ಸಖತ್ ನಿದ್ದೆ ಆದರೆ ಸಾಕು ಅನಿಸ್ಬಿಟ್ಟಿತ್ತು ನಮಗಂತ ಎಲ್ರಿಗೂ. ಸೊ ಅವನದು ನಿದ್ದೆ ಆಗಿದೆ, ಟಿ ವಿ ನೋಡ್ತಾ ಇದ್ದಾನೆ. ಜಸ್ಟ್ ನಮ್ದೆಲ್ಲರದ್ದು ನಿದ್ದೆ ಆಯಿತು, ಆರಾಮ್ ಫ್ರೆಶ್ ಆಗಿದ್ವಿ. ಬಟ್ ನಮ್ಮ ಹಸ್ಬೆಂಡಿಗೆ ಕಾರ್ ಡ್ರೈವಿಂಗ್ ಮಾಡಿ ಸಿಕ್ಕಾಪಟ್ಟೆ ಟೈರ್ಡು. ಆ್ಯಂಡ್ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಟೈರ್ಡು. ಏನು ಬೇಡ ಇವಾಗ ಮಲ್ಕೊಂಡ್ರೆ ಸಾಕು ಅಂದ್ಕೊಂಡು ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡು ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಸೊ ಮಲ್ಕೊಳ್ಳಿ ಪಾಪ, ಯಾಕಂದರೆ ಲಾಂಗ್ ಡ್ರೈವ್ ಜರ್ನಿ ಮಾಡೋದು ಅಷ್ಟು ಈಸಿ ಅಲ್ಲ. ಇವಾಗ 24 hours ರೂಮ್ ಕೊಡಲ್ಲಲ್ವಾ, 12 hoursಗೆ ನಾವು ರೂಮ್ನ ಚಪಾಟ್ ಮಾಡಬೇಕು. ಸೊ ಹಾಗಾಗಿ ಅವ್ರು ನಮ್ಮ ಲಗೇಜ್ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಅವ್ರು ಆರಾಮ್ ಡೀಪ್ ಸ್ಲೀಪ್ ಮಾಡ್ತಿದ್ದಾರೆ. ಆರಾಮ್ ನಿದ್ದೆ ಮಾಡಲಿ, ನಮ್ದೇನೇನು ಇರುತ್ತೆ ಸಣ್ಣಪುಟ್ಟ ಎಲ್ಲ ಬಿಸಾಕ್ಬಿಟ್ಟಿರ್ತೀವಿ, ರೂಮಿಗೆ ಬಂದ ತಕ್ಷಣವೇ ಎಲ್ಲಿ ಬೇಕಾದ್ರೂ ಐಟಮ್ಸ್ನ ಬಿಸಾಕೋದು ಕಾಮನ್ ಎಲ್ಲರದು. ಸೊ ಅದನ್ನು ಮತ್ತೆ ಲಗೇಜ್ ಜೋಡಿಸ್ಕೊಳ್ಳೋದಿದೆ ಅಲ್ಲ ಟಾಸ್ಕು. ಬೇಗ ಬೇಗ ನಾವು ಬಿಗ್ ಬಾಸ್ ಥರ ಎಲ್ಲೆಲ್ಲಿ ಇಟ್ಟಿರ್ತಾರೆ ಐಟಮ್ಸ್, ಬೇಗ 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 ನಾವು ಬ್ಯಾಗಲ್ಲಿ ತುಂಬಿಕೊಂಡು ಜೂಟ್ ಅನ್ನೋ ಟೈಮು ಬರುತ್ತೆ. ಯಾಕಂದರೆ ಎಕ್ಸಾಕ್ಟ್ 1 o'clockಗೆಲ್ಲ ನಾವು ರೂಮನ್ನು ಚಕ್ಔಟ್ ಮಾಡಲೇಬೇಕು, ಇಲ್ಲಾಂದರೆ ನೆಕ್ಸ್ಟ್ ಡೇ ಅಮೌಂಟನ್ನ ನಾವು ಅವರಿಗೆ ಪೇ ಮಾಡಬೇಕಾಗುತ್ತೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ದುಡ್ಡು, ಅದೇ ದುಡ್ಡಲ್ಲಿ ನಾವು ಶಾಪಿಂಗ್ ಮಾಡ್ಬೋದಲ್ವ. ಸಖತ್ತಾಗಿ ರೆಸ್ಟ್ ಆಟ್ ಕ್ಯಾಶ್. ಫೈನಲಾಗಿ ದರ್ಶನ ಆಯಿತು, ಟಿಫಿನ್ ಆಯಿತು, ಎಲ್ಲ ಆಯ್ತು. ಇವಾಗ ರೂಮ್ ಚಕ್ಔಟ್ ಮಾಡೋಷ್ಟು ಟೈಮ್ ಬಂತು. ಸೊ ಲಗೇಜ್ ಪ್ಯಾಕಿಂಗ್ ಅಮ್ಮ ಎಲ್ಲ ಮಾಡ್ತಾ ಇದ್ದಾರೆ. ಏಯ್ ಸರಿ, ಅಷ್ಟು ಉಪ್ಪಿಟ್ಟವನು ಭಾಳ ಉಪ್ಪಿಟ್ಟವನು ನನ್ನ ಮಗ, ಸಿಕ್ಕಾಪಡೆ ಕಾಡಿಸ್ತಾನ ಕಣ್ರಿ ನನ್ನ ಮಗ ಅಂತರು. ಏಯ್ ಏ ಸೈಡ್ ಹ್ಮ್. ದರ್ಶನ ಯಾವ ರೀತಿ ಆಯ್ತು ನಮ್ಮ ಮುದ್ದಿನ ಗಂಡ? ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ಕ್ಯೂ ಜಾಸ್ತಿ ಇತ್ತು, ಮಿನಿಮಮ್ 4 kilometers ಲೈನ್. ಕಾಲ್ ಬೇಳೆ ಇದಾವೆ ಈಗ. ಅಯ್ಯ ದರ್ಶನ ಯಾವ ರೀತಿ ಆಯ್ತು? ಚಲೋ ಆಯ್ತು, ಎಲ್ಲ ಸಂಪೂರ್ಣ ಆಯ್ತು. 3 ವರ್ಷಕ್ಕಿಂತ ಈ ವರ್ಷ ಪಾದ ಮುಟ್ಟಿ ನಮಸ್ಕಾರ ಮಾಡಂಗ ಸಿಕ್ತಿ, ಎಲ್ಲ ಸಂತೋಷ ಆಯ್ತು. ಇದಾಯ್ತು, ಖುಷಿ ಆಯ್ತಾ? ಖುಷಿ ಆಯ್ತು, ಸಂತೋಷ.
ಸೊ 4 ಕಿಲೋಮೀಟರ್ ಇತ್ತು ಕ್ಯೂ ಮಾತ್ರ ತಿಳ್ಕೊಳ್ಳಿ, 4 ಕಿಲೋಮೀಟರ್ ಅದು ಎಷ್ಟು ಜನಸಂಖ್ಯೆ ಇರ್ಬೋದು ಅಂತ. ಹಾಗೆ ನಮಗೆ ಅಲ್ಲಿ ದೇವರ ದರ್ಶನಕ್ಕೆ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತಹ ಭಾಗ್ಯ ಸಿಕ್ತು. 4 ಇಯರ್ಸ್ ಆಯಿತು ಬರೋಕ್ಕೆ, ನಾವು ಒನ್ ಟೈಮ್ ಕೂಡ ಸಿಗಲಿಲ್ಲ, ಯಾಕಂದರೆ ಕೋವಿಡಲ್ಲಿ ಆಲ್ಮೋಸ್ಟ್ ಬಂದಿರೋದು ನಾವು, ಜಸ್ಟ್ ದೂರಿಂದಲೇ ದರ್ಶನ ಸಿಕ್ಕಿತ್ತು. ಈ ಟೈಮ್ ಮಾತ್ರ ನಮಗೆ ವಿಠಲನ ಪಾದ ಮುಟ್ಟಿ ನಮಗೆ ಮುಟ್ಟುವಂತಹ ಅವಕಾಶ ಸಿಕ್ತಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಈ ದಿನ ನಮಗೆ. 4-5 ತಾಸು ನಾವು ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿ ದೇವ್ರು ಕಂಡ ತಕ್ಷಣ ನಮ್ಗೆ ಅದೆಲ್ಲ ನೋವು ಬೇಸರ ಎಲ್ಲ ಹೋಗುತ್ತಂತಲೇ ಹೇಳ್ಬೋದು. ಸೊ ನೀವು ಬನ್ನಿ ಪಂಡರಾಪುರಕ್ಕೆ, ಹಾಗೆ ವಿಠಲನ ದರ್ಶನ ಮಾಡಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರೂ ಸುಖವಾಗಿರಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಇವಾಗ ನಾವು ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ ಅಲ್ವಾ, ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇದೆ. ಸೊ ಕಾರ್ ಅಲ್ಲೇ ಬಿಟ್ಟಿದೀವಿ ನಾವು, ಇವಾಗ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. ನಮ್ದಿರೋದು ಥರ್ಡ್ ಫ್ಲೋರ್ ಅಲ್ಲಿ ರೂಮ್ ಇತ್ತು, ಏನೋ ಒಂದು ಗ್ರೌಂಡ್ ಫ್ಲೋರ್ ಬಂದು ಇವಾಗ ನಾವು ನಮ್ಮ ಕಾರ್ ಹತ್ರ ಬರ್ತಾ ಇದ್ದೀವಿ. ಸೊ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಹಸ್ಬೆಂಡು ಯಥಾ ಪ್ರಕಾರ ಮತ್ತೆ ಡ್ರೈವಿಂಗ್ಸ್ ಶುರು ಮಾಡಿದ್ದಾರೆ ಅವರು. ಸೊ ಇದು ಏನಂತ ಗೊತ್ತಿಲ್ಲ, ಚೆನ್ನಾಗಿ ಅನ್ನಿಸ್ತು ಅಂತ ಕ್ಲಿಪ್ ಮಾಡಿಕೊಂಡೆ. ನಿಜ ಹೇಳ್ಬೇಕಂದ್ರೆ ಐ ಡೋಂಟ್ ನೋ ಇದು ಏನು ಅಂತ. ಸೊ ಆನ್ ದ ವೇ ಬರಬೇಕಾದ್ರೆ ಇಲ್ಲೊಂದು ಟೆಂಪಲ್ ನಮಗೆ ಸಿಕ್ತು, ತೋರಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಶಾಪಿಂಗ್ ಮುಗೀತು. ಸೊ ಇವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಪಂಡರಾಪುರ ಬಿಟ್ಟು ನೆಕ್ಸ್ಟ್ ಗುಡ್ಡಾಪುರ ದಾನಮ್ಮ ದೇವಿಗೆ ದರ್ಶನ ಮಾಡೋಣ ಅಂತ ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಆನ್ ದ ವೇ ಬರುತ್ತೆ, ಮೇ ಬಿ ಪಂಡರಾಪುರದಿಂದ 1.5 ಅವರ್ ಆಗ್ಬೋದು ಮೇ ಬಿ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಹೋಗ್ತಾ ಇದೀವಿ. ಎಲ್ಲ ಕಡೆ ದರ್ಶನ ಅಂತೂ ತುಂಬ ಚೆನ್ನಾಗಾಗಿದೆ. 1 ವೀಕ್ ಟ್ರಿಪ್ಪು ಫೈನಲಿ ಮುಗಿತಾ ಬಂತು ನಮ್ಮದು. ಯಾವ ರೀತಿ ಮೂವ್ ಆಯ್ತು ಅನ್ನೋದೇ ಗೊತ್ತಾಗೋದಿಲ್ಲ, ಡೇ ಬೈ ಡೇ ಹಾಗೆ ನಿಧಾನವಾಗಿ ಹೋಯ್ತು. ಆ್ಯಂಡ್ ಫಸ್ಟ್ ಬಂದು ಕೊಡಿಚಿ ವೀರಭದ್ರೇಶ್ವರ ದರ್ಶನ, ಅಲ್ಲಿ ಚೆನ್ನಾಗಾಯ್ತು. ನೆಕ್ಸ್ಟ್ ಕೊಲ್ಲಾಪುರ್ ಮಹಾಲಕ್ಷ್ಮಿ, ಆ್ಯಂಡ್ ನೆಕ್ಸ್ಟ್ ಬಂದು ಮಹಾಬಲೇಶ್ವರ ಟೆಂಪಲ್ಗೆ ಹೋಯ್ತು, ಅಲ್ಲಿ ಚೆನ್ನಾಗಾಯ್ತು. ಅಲ್ಲಿಂದ ಚಿಕ್ಕ ತಿರುಪತಿ, ಮಹಾಬಲೇಶ್ವರಿಂದ ಚಿಕ್ಕ ತಿರುಪತಿಗೆ ಹೋದ್ವಿ, ಅಲ್ಲಿ ಕೂಡ ಚೆನ್ನಾಗಾಯ್ತು ವೆಂಕಟರಮಣ ದರ್ಶನ. ನೆಕ್ಸ್ಟ್ ಅಲ್ಲಿಂದ ಶನಿಶಂಗಪುರ್, ಆ್ಯಂಡ್ ಲಾಸ್ಟ್ ಬಂದು ಮತ್ತೆ ಶಿರಡಿ. ಶಿರಡಿ ಅದೇ ಬರಕತ್ತೆ ನಾನು ಒಳ್ಳೆ ಒಳ್ಳೆ. ನೆಕ್ಸ್ಟ್ ಟೆಂಪಲ್ ಬಂದು ಕೊಡಿಚಿ ವೀರಭದ್ರೇಶ್ವರ ಟೆಂಪಲ್, ಸೆಕೆಂಡ್ ಬಂದು ಕೊಲ್ಲಾಪುರ ಮಹಾಲಕ್ಷ್ಮಿ, ನೆಕ್ಸ್ಟ್ ಥರ್ಡ್ ಒನ್ನು ಬಂದು ಮಹಾಬಲೇಶ್ವರ, ಫೋರ್ತ್ ಒನ್ ಬಂದು ಚಿಕ್ಕ ತಿರುಪತಿ, ಫಿಫ್ತ್ ಒನ್ ಬಂದು ಶನಿಶಂಗಪುರ್, ಆ್ಯಂಡ್ ಸಿಕ್ಸ್ತ್ ಒನ್ ತ್ರಯಂಬಕೇಶ್ವರ ಟೆಂಪಲ್, 7th ಬಂದು ಶಿರಡಿ, 8th ಬಂದು ಪಂಡರಾಪುರ, ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಬಂದು ಗುಡ್ಡಾಪುರದ ದಾನಮ್ಮ ದೇವಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ವಿಜಯಪುರಿಗೆ ಹೋಗ್ಬೇಕು, ವಿಜಯಪುರದಿಂದ ನಮ್ಮೂರಿಗೆ ಹೋಗ್ಬೇಕು. ಫೈನಲ್ ಆಗಿ ಈ ರೀತಿ ಟ್ರಿಪ್, 1 ವೀಕ್ ಟ್ರಿಪ್ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟು ಖುಷಿ ಆಯ್ತು ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತರೂ. ಊರಿಗೆ ಹೋದ್ಮೇಲೆ 1-2 ಡೇಸ್ ಮೈಂಡ್ ಒಂಥರ ಬ್ಲ್ಯಾಂಕ್ ಆದಂಗೆ ಆಗುತ್ತೆ, ಮೈಂಡ್ ಫ್ರೆಶ್ ಆಗೋದಿಲ್ಲ, ಇನ್ನು ಹೋಗ್ಬೇಕಿತ್ತು ಅನಿಸುತ್ತೆ ಫೀಲ್ ನಮಗೆ. ನಾವಿವಾಗ ಗುಡ್ಡಾಪುರದ ದಾನಮ್ಮ ದೇವಸ್ಥಾನಕ್ಕೆ ಬಂದಿವಿ, ದರ್ಶನ ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ 1 ವೀಕ್ ಟ್ರಿಪ್ ಜರ್ನಿ ಈ ದಿನ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಟ್ರಿಪ್ಪಿಗೆ ಹೋಗಿ ನಿಮ್ಮನ್ಗೂ ಸಹ ನಾ ಟ್ರಿಪ್ಪಿನಲ್ಲಿ ಏನೇನಿದೆ ಅಂತೆಲ್ಲ ತೋರಿಸಿದ್ದೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಮತ್ತೊಂದು ಡಿಫ್ರೆಂಟ್ ಇರೋ ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸೀ ಯು ಸೂನ್ ಗಾಯ್ಸ್, ಲವ್ ಯು ಆಲ್.